ಎಲ್ಲಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಒಂದೇ ರೀತಿಯಾಗಿರೋ ಚಟ್ನಿ ತಿಂದು ತಿಂದು ಬೋರ್ ಆಗಿದ್ರೆ ಈ ರೀತಿಯಾಗಿರೋ ಖರ್ ಚಟ್ನಿನ ಪ್ರಯತ್ನ ಮಾಡಿ ನೋಡಿ ಇದಕ್ಕೆ ತೆಂಗಿನಕಾಯಿನ ಕೂಡ ಉಪಯೋಗ ಮಾಡ್ತಾ ಇಲ್ಲ ಖರ್ಕಾರ್ವಾಗಿ ಚೆನ್ನಾಗಿರತ್ತೆ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಐವತ್ತು ಗ್ರಾಮ್ಸ್ ಅಷ್ಟು ಅಥವಾ ಶೇಂಗಾ ನೀವು ನೋಡಿ ನಿಮಗೆ ಚಟ್ನಿ ಅವಶ್ಯಕತೆ ಎಷ್ಟಿದೆ ಅಂತ ಅದರ ಪ್ರಕಾರವಾಗಿ ಕಡಲೆ ಬೀಜ ಅಥವಾ ಶೇಂಗಾನ ಉಪಯೋಗ ಮಾಡಬೇಕು ಕಡಲೆ ಬೀಜ ಕೂಡ ಸರಿಯಾಗಿ ಹುರಿಯೋದು ಕೂಡ ತುಂಬಾನೇ ಮುಖ್ಯ ಚಟ್ನಿ ಚೆನ್ನಾಗ್ ಬರಬೇಕನ್ನಂಗಿದ್ರೆ ಕಡಿಮೆ ಹುರಿದ್ರು ಕೂಡ ಚಟ್ನಿ ಟೇಸ್ಟ್ ಚೆನ್ನಾಗಿರಲ್ಲ ಕಡಲೆ ಬೀಜ ಕಪ್ಪಾಗಿ ಹುರ್ಕೊಂಡು ಚಟ್ನಿ ಮಾಡಿದ್ರು ಕೂಡ ಟೇಸ್ಟ್ ಕೆಟ್ಟೋಗುತ್ತೆ ಮೊದ್ಲೇ ಹೇಳ್ದಂಗೆ ಸಣ್ಣಊರಿಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೋಬೇಕಾಗುತ್ತೆ ಆಗಾಗ ಕೈ ಆಡಿಸ್ತಾನೆ ಇರಬೇಕು ಕಡಲೆ ಬೀಜ ಹುರಿದಿದ್ದಾಗಿದೆ ಬೇರೆ ಬಟ್ಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಮೆಣಸಿನಕಾಯಿ ಸುಮಾರು ಒಂದು ಏಳರಿಂದ ಎಂಟಷ್ಟು ಇದು ಗುಂಟೂರು ಮೆಣಸಿನಕಾಯಿ ಖಾರ ಜಾಸ್ತಿ ಇರುತ್ತೆ ನಿಮಗೆ ಖಾರ ಜಾಸ್ತಿ ಅನಿಸಿದ್ರೆ ಮೆಣಸಿನಕಾಯಿ ಕ್ವಾಂಟಿಟಿನ ಕಡಿಮೆ ಹಾಕೋಬೋದು ಅಥವಾ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಉರ್ದಿದ್ದಾಗಿದೆ ಇಷ್ಟ ಮಟ್ಟಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ಹಸಿ ವಾಸನೆ ಹೋದ್ರೆ ಸಾಕು ಚಟ್ನಿ ರುಬ್ಲಿಕ್ಕೆ ತುಂಬಾನೇ ಜಾಸ್ತಿ ಬಿಸಿ ಇದೆ ತಣ್ಣಗಾಗ್ಲಿ ಚಟ್ನಿನ ರುಬ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹುರ್ಕೊಂಡಿದ್ನಲ್ಲ ಅದು ಸಿಪ್ಪೆನ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ತಣ್ಣಗಾದ ನಂತರ ಸಿಪ್ಪೆ ತೆಗೆದ್ರೆ ಸುಲಭವಾಗಿ ಬರುತ್ತೆ ಹುರ್ಕೊಂಡಿರೋ ಪದಾರ್ಥಗಳು ರುಚಿಗ್ ತಕ್ಕಷ್ಟು ಉಪ್ಪು ಇಷ್ಟ ಇದ್ರೆ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ಕೂಡ ಸೇರಿಸ್ಕೋಬಹುದು ಖರ್ ಖಾರವಾಗಿ ಬೇಕನ್ನಂಗಿದ್ರೆ ಬೆಲ್ಲ ಹಾಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಅರ್ಧ ಕಪ್ಪಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ರುಬ್ಬಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಕನ್ಸಿಸ್ಟೆನ್ಸಿ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಅಥವಾ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಈಗ ರುಚಿಕರವಾಗಿರೋ ಚಟ್ನಿ ತಯಾರಾಗಿದೆ ತೆಂಗಿನಕಾಯಿನ ಕೂಡ ಉಪಯೋಗ ಮಾಡಿಲ್ಲ ಬಿಸಿ ಬಿಸಿ ತಟ್ಟೆ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು